ಇಲ್ಲಿ ಒಳಗಿದಾರ ನಿಮಿಷ ಕುತ್ಕೊಳ್ಳಿ, ಕಾಫಿ ತರ್ತೀನಿ. ಇಲ್ಲ ನಾನು ಕೊಡ್ತೀನಿ ತಗೊಳ್ಳಿ. ಇಲ್ಲ ಕೊಡ್ತೀನಿ, ಕಾಫಿ ಕುಡಿಬೇಕಾದ್ರೆ ಮಾತಾಡಿಸುವರೇ. ನಮಸ್ಕಾರ ಅವರತ್ರ ಅವರೇ. ಓ ಪ್ರಭಾಕರ ತಗೊಳ್ಳಿ, ಕಾಫಿ ಕೊಡಕ್ ಬಂದ್ರು. ತುಂಬಾ ತುಂಬಾ ಸಂತೋಷ. ಯಶೋಧರ ಚರಿತೆ ಪ್ರಕಾಶಿಕೆ ಚೆನ್ನಕವಿ. ಹಾ ಚೆನ್ನಕವಿ. ಸೂಪರ್ ಕಾಫಿ. ಹೂ ಇಸ್ ಗಾಡ್? ಏನು ಕಾಫಿ ಇದು? ಇದು ಅವರಾದ್ರೆ ಸೂಪರ್. ಹೂ ಇಸ್ ಗಾಡ್? ಪ್ರಶ್ನೆ ಇದು, ಏನ್ ಕಾಫಿ ಕಣ ಇದು? ಚೆನ್ನಾಗಿದೆ. ಹೂ ಇಸ್ ಗಾಡ್? ಕಾಫಿ ಅಂದ್ರೆ ಕಾಫಿ ಕಣ. ಹೂ ಇಸ್ ಗಾಡ್? ಲಾಸ್ಟ್ ಸಿಪ್ ಆಫ್ ಕಾಫಿ, ಕಾಫಿ ಕಣ. ಹೂ ಇಸ್ ಗಾಡ್ ಅಂತ ಕೇಳಿದೆ. ಹೂ ಇಸ್ ಗಾಡ್? ಹೂ ಇಸ್ ಗಾಡ್? ಹೂ ಇಸ್ ಗಾಡ್? ಅದೇ ನಾನು ಆಗ್ಲಿಂದ ಕೇಳ್ತಾ ಇರೋದು. ನೀವು ಕಾಫಿ ಕುಡಿತೀನಿ ಏನೋ ಗೊತ್ತಿಲ್ಲ. ಹೂ ಇಸ್ ಗಾಡ್? ಹೂ ಇಸ್ ಗಾಡ್? ಹೂ ಇಸ್ ಗಾಡ್ ಅಂದ್ರೆ ಹೂ ಇಸ್ ಗಾಡ್? ಅದೇ ನಾನು ಕೇಳ್ತಾ ಇದ್ದೀನಿ. ಹೂ ಇಸ್ ಇವನು ಹೇಳ್ತಾ ಇದ್ದಾನೆ, ಹೂ ಇಸ್ ಗಾಡ್? ಅದೇ ನೀ ಕೇಳ್ತಾ ಇದೀಯಾ, ಇವನು ಹೇಳ್ತಾ ಇದ್ದಾನೆ ಹೂ ಇಸ್ ಗಾಡ್? ನಿನ್ನದಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ಇದೆ, ಇವನಿಗೆ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲ. ಹೂ ಇಸ್ ಗಾಡ್? ನಾನ್ ಕೇಳ್ತಿದ್ದೀನಿ, ಹೂ ಇಸ್ ಗಾಡ್? ಇಂಗ್ಲಿಷ್ ಅಲ್ಲಿ ಹೂ ಇಸ್ ಗಾಡ್ ಅಂತ ನೀ ಕೇಳ್ತಿದ್ಯಾ, ಇವನು ಕನ್ನಡ ಇಂಗ್ಲಿಷ್ ಅಲ್ಲಿ ಹೂ ಇಸ್ ಗಾಡ್ ಅಂತ ಉತ್ತರಿಸ್ತಾ ಇದ್ದಾನೋ? ಅದೇ ಹೂ ಇಸ್ ಗಾಡ್ ಅಂದ್ರೆ ಮತ್ತೆ ಪ್ರಶ್ನೆ ಆಗುತ್ತಲ್ಲ. ಹಿಂಗು ಕನ್ನಡನೂ ಇದೆಯಲ್ಲೋ ಆ ಪದದಲ್ಲಿ. ಹೂ 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 ಮೈಸೂರು ಹೂ, ಮಲ್ಲಿಗೆ ಹೂ, ಗುಲಾಬಿ ಹೂ. ಹೂ ಇಸ್ ಗಾಡ್? ಹೂ ಇಸ್ ಗಾಡ್? ಅದ್ ಹೇಗೆ ಹೂ ಹೂ ಗಾಡ್ ಆಗ್ಲಿ? ಆಗ್ಲಿ ದೇವ್ರಿಗೆ ಹೂ ಆಗ್ತೀಯ, ಹೂಕ್ಕೆ ದೇವ್ರನ್ನ ಆಗ್ತೀಯೋ ನೀನು? ಕಮಲ, ಮಲದಿಂದ ಕಮಲ ಕಣೋ, ಕಮಲದಲ್ಲಿ ಲಕ್ಷ್ಮಿ. ಸರಸ್ವತಿ, ಸರಸ ಅಂದ್ರೆ ಬಿಳಿ ತಾವರೆ ಕಣೋ, ಅದರಲ್ಲಿ ಸರಸ್ವತಿ. ದೇವತೆಗಳಿಗೆ ಜನ್ಮ ಕೊಟ್ಟವಳು ಹೂ ಅಲ್ವೇನೋ? ಇನ್ನು ಹೂ ಇಸ್ ಗಾಡ್ ಅಲ್ವೇನೋ? ಕನ್ನಡ ಬಿಟ್ರೆ ಬೇರೆ ಯಾವ ಭಾಷೆಯಲ್ಲೂ ಈ ಪ್ರಶ್ನೆಗೆ ಪ್ರಶ್ನೆಯೇ ಉತ್ತರ ಕೊಡಲು ಸಾಧ್ಯವಿಲ್ವೋ? ಕನ್ನಡ ಹೂವ. ಹೂ ಇಸ್ ಗಾಡ್ ಅನ್ನುವುದು ನೀನ್ ಇವತ್ತು ಕೇಳ್ತಾ ಇರೋದಲ್ವೋ? ಅಂದು ಶಿವನನ್ನು, ಶಿವನೊಡನೆ ಬಂದ ಅಭಿಯಂತರರೆಲ್ಲ ಕೇಳಿದಾಗ ಶಿವ ಹೇಳಿದ ಉತ್ತರ, ದೇವ ನಾನಲ್ಲ, ದೇವ ಹೂವ ಅಂತ ಹೇಳಿದ್ದು. ಇವನಿಗೆ ಅಹೋರಾತ್ರನಿಗೆ ಎಷ್ಟೋ ಸಲ ಸಂಶಯ ಬರುತ್ತೆ, ಊಹೆ ಬರುತ್ತೆ, ದೇವತೆಗಳು ಕನ್ನಡ ಮಾತಾಡ್ತಿದ್ರ ಅಂತ. ಅಥವಾ ಹೂವ ಸಂಸ್ಕೃತದಲ್ಲಿತ್ತ, ಅಥವಾ ದೇವರ ಭಾಷೆಯಲ್ಲಿತ್ತ? ಹೂ ಅನ್ನುವುದು ಪ್ರಾಕೃತಿಕ ಭಾಷೆನ? ಶಿವ ಹೇಳ್ತಾನೆ ಹೂವಿಗೆ ಪೂಜೆ ಮಾಡ್ರು, ಹೂವಿನಿಂದ ಹೂವಿಗೆ ಪೂಜೆ ಮಾಡಿ ಅಂತಾನೆ. ಏನು ಅರ್ಥ ಆಗ್ಲಿಲ್ಲ ದೇವ್ರೇ, ನೀನು ಯಾವುದನ್ನು ಮಾಡಿದೆ ಇವಾಗ ಭೂಮಿಗೆ ಬಂದು? ಸೃಷ್ಟಿಯನ್ನು ಮಾಡಲಿಲ್ಲ, ಸೃಷ್ಟಿಯ ಮೂಲ ಸಂಕೇತನೆ ಹೂವ, ಅದಕ್ಕೆ ಶಿವಲಿಂಗ. ಶಿವಲಿಂಗದಲ್ಲಿ ಶಲಾಕಾಗ್ರ ಇರುತ್ತೆ, ಪರಾಗ ರೇಣು ಇರುತ್ತೆ. ಶಿವಲಿಂಗದಲ್ಲಿ
ಪರಾಗಸ್ಪರ್ಶ ಆಗುತ್ತೆ, ಹೆಣ್ಣಿನ ಭಾಗ ಇರುತ್ತೆ, ಗಂಡಿನ ಭಾಗ ಇರುತ್ತೆ. ಹೂವಿನಿಂದಲೇ ಪೂಜಿಸಿ ಅಂತ ಹೇಳಿದ್ರು. ನಾವು ಅಸಭ್ಯ ಅಂತ ಅಂದ್ಕೋತೀವಿ ಬೆತ್ತಲಾದರೆ ದೇವರ ಮುಂದೆ, ಆದರೆ ದೇವರ ಮುಂದೆ ಬೆತ್ತಲ, ದೇವರ ಮುಂದೆ ಬೆತ್ತಲ ಹೂವಿನಿಂದ ಪೂಜೆ ಮಾಡ್ತೀವಿ. ನಮ್ಮ ಮರ್ಮಾಂಗಗಳನ್ನು ನಾವು ತಪ್ಪೆಂದು ತಿಳಿತೀವಿ, ಆದರೆ ಸಸ್ಯಗಳ ಮರ್ಮಾಂಗವೇ ಹೂವು ಆಗಿದೆ. ಹೆಣ್ಣಿನ ಭಾಗ, ಗಂಡಿನ ಭಾಗ. ಒಂದು ಸಸ್ಯಕ್ಕೆ ಗಂಡಿನ ಭಾಗ ಇರುತ್ತೆ, ಒಂದು ಸಸ್ಯದಿಂದ ಪರಾಗರೇಣು ಬರುತ್ತೆ, ಇನ್ನೊಂದು ಸಸ್ಯದಿಂದ ಶಲಾಕಾಗ್ರ ಇರುತ್ತೆ. ಆ ಶೋಣಿತ ಮತ್ತೆ ವೀರ್ಯ ಎರಡು ಸೇರಿ ಹೇಗೆ ಸೃಷ್ಟಿಯಾಯ್ತೋ, ಹೂವಿನಿಂದ ಹೂವು ಸೇರಿ ಜಗತ್ ಸೃಷ್ಟಿಯಾಯ್ತೋ, ಆ ಹೂವೇ ದೇವರು. ಕಣ್ಣು ಕಣ್ಣು ಮುಂದೆ ದೇವರು ಇಟ್ಕೊಂಡು ನೀನು ಹೂ ಇಸ್ ಗಾಡ್, ಹೂ ಇಸ್ ಗಾಡ್ ಅಂತ ತಿರುಗ್ತಾ ಇದೆಯಲ್ಲೋ, ಏನು ನೀನು ಅಲ್ಲ ಕಣ. ಪ್ರಕೃತಿನ ಆಸ್ವಾದಿಸಬೇಕು. ತಿನ್ನುವಾಗ ತಿನ್ನುವುದನ್ನು ಆಸ್ವಾದಿಸು, ಕುಡಿಯುವಾಗ ಕುಡಿಯುವುದನ್ನು ಆಸ್ವಾದಿಸು. ಯಾರಾದರೂ ಕುಡಿಯುವಾಗ ನೀನು ಅವರ ಆಸ್ವಾದನೆಯನ್ನು ಸೇವಿಸು, ಅವರ ತಿನ್ನುವ ಸುಖವನ್ನು ನೋಡಿ ಸುಖ ಪಡು. ನೀನು ಸಹನನೇ ಇಲ್ವಲ್ಲೋ ಪ್ರಶ್ನೆ ಕೇಳ್ತೀಯ, ಯಾರು ಏನು ಮಾಡುತ್ತಿದ್ದಾರೆ ಅನ್ನೋದು ಗೊತ್ತಿಲ್ಲದೆ ಪ್ರಶ್ನೆ ಕೇಳ್ತಾನೇ ಹೋಗ್ತೀಯಲ್ಲೋ. ನೀನು ಸಹನೆ ಯಾವಾಗ ಕಲಿತೀಯ? ಲಾಸ್ಟ್ ಟೈಮ್ ನೀನು ಗುರು ಅನ್ನೋದನ್ನು ಬಿಟ್ಟು ಅಹೋರಾತ್ರ ಅಂತ ಕಲ್ತ್ಕೊಂಡೆ, ಈ ಸಾರಿ ನೀನು ಏನೋ ಕಲ್ತ್ಕೊಂಡೆ, ಸಹನೆ ಕಲ್ತ್ಕೊಂಡೆ. ಅದೇನು ಪ್ರೀತಿ ಕ್ಷಮ ಕರುಣೆ ಸಹನೆ ನಾಲ್ಕು ಲೈನ್ ಬೀಳಿತಂತೆ ಸೀತೆಗೆ. ಅದಕ್ಕೆ ಆ ಅಮ್ಮ ಸೀತೆ ಸೀರಜಾತೆ ಆಗ್ಲು. ಸಹನೆ ಇಲ್ಲದ ಮಾನವ ಮಾನವನಲ್ವೋ, ಪ್ರತಿಯೊಂದನ್ನು ಸಹಿಸ್ಕೋಬೇಕು. ಆ ಸಹನೆಗೆ ಇನ್ನೊಂದು ಹೆಸರೇ ಹೂವ. ಮೃದುವಾದ, ಅತ್ಯಂತ ಮೃದುವಾದ ಹೂವ ಅತ್ಯಂತ ದೃಢವಾದ ಮರಕ್ಕೆ ನಾಂದಿ ಹಾಡುತ್ತೆ. ಅದಕ್ಕೆ ಹೂ ಇಸ್ ಗಾಡ್ ಅನ್ನೋದು ಅರ್ಥ ಆಯ್ತಾ ಬಂದರು? ಹೂ ಇಸ್ ಗಾಡ್, ಹೂ ಇಸ್ ಗಾಡ್, ಎಸ್. ಅರ್ಥ ಆಯ್ತಾ? ಇನ್ನು ಮುಂದೆ ಪ್ರಶ್ನೆ ಕಡಿಮೆ ಉತ್ತರ ಜಾಸ್ತಿ ಮಾಡು. ಕನ್ನಡ ಭಾಷೆ ಅತ್ಯಂತ ಶ್ರೇಷ್ಠ ಭಾಷೆ. ನೀನು ಯಾವುದೇ ಪ್ರಶ್ನೆಯನ್ನು ಕೇಳು, ಕನ್ನಡ ಭಾಷೆಯಲ್ಲಿ ಪ್ರಶ್ನೆಯೇ ಉತ್ತರದಲ್ಲಿ ಇರುತ್ತೆ, ಉತ್ತರವೇ ಪ್ರಶ್ನೆಯಲ್ಲಿ ಇರುತ್ತೆ. ಇಷ್ಟೇ ಕಣ. ಅತಿ ಸುಂದರ ನೋಡು, ಕೆಲಸ ಕೈಲಾಸ ಮೂರು ಅಕ್ಷರಗಳು ಎರಡರಲ್ಲೂ ಇದೆ. ಕೆಲಸವೇ ಕೈಲಾಸ, ಕಾಯಕವೇ ಕೈಲಾಸ ಅಲ್ವೇನು? ಥ್ಯಾಂಕ್ಸ್ ಬಂಗಾರ, ಥ್ಯಾಂಕ್ ಯು. ನಿಮ್ಗೆ ಗುಳಿಲೇ ಮಾತಾಡೋದಾಗ್ಬಿಡ್ತೀನಿ. ಎಂಜಾಯ್ ಮಾಡ್ಬೇಕು, ಎಂಜಾಯ್ ಮಾಡು. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ಎಂಜಾಯ್ ಮಾಡು. ಆವಾಗ ನಮ್ಮ ದೇಹದ ಕಣ ಕಣವು ಆಸ್ವಾದಿಸುತ್ತೆ. ಎಂಜಾಯ್ ಮಾಡು. ಆಹಾ, ಧನ್ಯವಾದ. ಏನು ಪ್ರಭಾಕರ, ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು ವೆರಿ ಮಚ್.